ಟಿವಿ ಲವೆನ್ ಕನ್ನಡ ಸದಾ ನಿಮ್ಮೊಂದಿಗೆ ನೆಲಮಂಗಲ ನಗರಸಭೆ ವ್ಯಾಪ್ತಿಯ ಜಾಸ್ಟೋಲ್ ಸಮೀಪವಿರುವ ರಾಶಿಗಿಟ್ವೆ ಬಡಾವಣೆಯ ನಿವಾಸಿಗಳಿಂದ ಬಡಾವಣೆಯ ಸುತ್ತಮುತ್ತ ಸ್ವಚ್ಛತಾ ಆಂದೋಲನವನ್ನು ನಗರಸಭೆ ಸಹಯೋಗದೊಂದಿಗೆ ಆಚರಿಸಲಾಯಿತು. ಬಡಾವಣೆಯ ನಿವಾಸಿ ಆರೋಗ್ಯ ಸಚಿವರ ಆಪ್ತ ಕಾರ್ಯದರ್ಶಿ ರಾಜಣ್ಣ ಮಾತನಾಡಿ, ನಮ್ಮ ಸುತ್ತಮುತ್ತಲು ಉಂಟಾಗುವ ಗಲೀಜಿನಿಂದಾಗಿ ಸಾಂಕ್ರಾಮಿಕ ಕಾಯಿಲೆಗಳು ಹರಡುತ್ತಿದ್ದು ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಆರೋಗ್ಯಕರವಾದ ಜೀವನ ನಡೆಸಬಹುದಾಗಿದೆ. ವಾರದಲ್ಲಿ ಒಂದು ದಿನ ನಮ್ಮ ಬಡಾವಣೆಯಲ್ಲಿ ಸ್ವಚ್ಛತಾ ಕಾರ್ಯ ಮಾಡುತ್ತೇವೆ ಎಂದಿದ್ದಾರೆ. ವರದಿಗಾರರು ಟಿವಿ ಲವೆನ್ ಕನ್ನಡ ಬೆಂಗಳೂರು. ಪಾರ್ಕ್ ನಂಬರ್ ಇದು 32. ಇದು ಏನು ಈ ಕುಟುಂಬ ರಾಶಿ ಕುಟುಂಬ ಅಂತ ಒಂದು ಹೆಸರು ಇಟ್ಕೊಂಡಿದ್ದೀವಿ. ಈ ಎಲ್ಲ ಈ ಕುಟುಂಬ ಈ ಲೇಔಟ್ ಆಗಿರೋಂಥ ಜನ ಎಲ್ಲ ಸೇರ್ಕೊಂಡು ಸುಮ್ಮನೆ ಮನೆ ಕುಂತ್ಕೊಂಡು ಕಾಲ ಹಾಕ್ತಿದ್ದೋ ಅಥವಾ ಮೊಬೈಲ್ ನೋಡ್ಕೊಂಡು ಏನೋ ಕಾಲ ಹಾಕೋದ್ರ ಬದಲು ಅಟ್ಲೀಸ್ಟ್ ಸ್ವಚ್ಛತಾ ಆಂದೋಲನ ನಾವಾಗಿ ಸೇರ್ ಮಾಡೋಣ ಅನ್ನೋದೊಂದು ಹೋದ ವಾರದಿಂದ ನಾವು ರವಿ ಸರು ಮತ್ತು ರಮೇಶ್ ಸರ್ ಎಲ್ಲ ಸೇರ್ಕೊಂಡು ಮಾತಾಡೋದು ಮಾತಾಡಬೇಕಾದ್ರೆ ಆಯಿತು ಮಾಡೋಣ ಅನ್ನೋದೊಂದು ಎಲ್ಲರ ಅಭಿಪ್ರಾಯ ಬಂತು. ಆಮೇಲೆ ನಗರಸಭೆ ಕೂಡ ನಾವು ಏನು ಈ ಗ್ರಾಮ ಪಂಚಾಯತಿ ಹೆಲ್ತ್ ಇನ್ಸ್ಪೆಕ್ಟರ್ ಬಿಜು ಅವ್ರಿಗೆ ಫೋನ್ ಮೂಲಕ ಮಾತಾಡೋದು, ಆಯಿತು ನಾನು ಕಳಿಸ್ಕೊಡ್ತೀನಿ ನೀವು ಮಾಡಿಸ್ಕೊಬೋದು ಅಂತ ಹೇಳಿದ್ದಾರೆ. ಅವರು ಬಂದಾದಮೇಲೆ ಇನ್ನೂ ಶುರುವಾಯಿತು. ಈಗ ಇದು ಇವತ್ತು ಫಸ್ಟ್ ಡೇ, ಪ್ರತಿ ವೀಕ್ಲಿ 3 ಡೇಸು ಬರ್ತೀನಿ ಅಂತ ಹೇಳಿದ್ದಾರೆ. ಒನ್ ಬೈ ಒನ್ ಇವ ಎಲ್ಲ ಪಾರ್ಕ್ಗಳು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ರೋಡ್ಗಳು ಕಂಪ್ಲೀಟ್ ಮಾಡ್ತೀನಿ ಅಂತಿದ್ದಾರೆ. ಮತ್ತು ಸೈಟ್ಗಳು ಅವ್ರವ್ರು ಮಾಡ್ಕೊಂತಾರೆ, ಯಾರು ಸೈಟ್ ಓನರ್ ಇದ್ದಾರೆ ಅವ್ರವ್ರು ಮಾಡ್ಕೊಂತಾರೆ. ಇವ್ರದ್ದು ಮಾತ್ರ ಈ ಪಾರ್ಕು ಮತ್ತು ರೋಡ್ಗಳ್ದೆಲ್ಲ ಕ್ಲೀನಾಗಿ ಮಾಡಿ ಒಂದು ಕ್ಲೀನಾಗಿಡೋಣ ಅನ್ನೋದೊಂದು ನಮ್ಮ ಅಭಿಪ್ರಾಯ ಇತ್ತು. ನಾವು ಕೂಡ ಅವ್ರ ಜೊತೆಗೆ ಕೈ ಜೋಡಿಸೋಣ, ಅಟ್ಲೀಸ್ಟ್ ಏನೋ ಮನೆ ಕುಂತ್ಕೊಳ್ಬೋದು. ಇವತ್ತು ಸಂಡೇ, ಸುಮ್ಮನೆ ಅಲ್ಲಿ ಕುಂತಿದ್ರು ಟೈಮ್ ಪಾಸ್ ಆಗ್ತದೆ, ಅದ್ರ ಬದಲು ನಾವು ಇಲ್ಲಿ ಜೊತೆಗೆ ಬಂದು ಎಲ್ಲರೂ ಅವ್ರ ಜೊತೆಗೆ ನಾವು ಕೈ ಜೋಡಿಸಿದ್ರೆ ಅವ್ರಿಗೂ ಒಂಥರ ಖುಷಿ ಆಗ್ತದೆ, ಅಥವಾ ನಾವು ಕೂಡ ಅಲ್ಲಿದ್ದಾಗ ಸ್ವಚ್ಛವಾಗಿ ಕ್ಲೀನ್ ಆಗ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಥರ ಪ್ಲಾನ್ ಮಾಡಿದೆ. ಬೇರೆಯವರು ದುಡ್ಡು ಹಾಳಾಗಬಾರ್ದು, ಅವ್ರ ಕೆಲಸ ಅವರೇ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಅವರನ್ನ ಇವತ್ತು ಲೇಔಟಿಗೆ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸ್ಲಿಕ್ಕೆ ಮುಂದುವರಿಸಿದ್ದಾರೆ ಸರ್ ಕೆಲಸ. ನಮ್ಮ ಹಣ ನಾವು ಕಟ್ತಾ ಇರೋ ಟ್ಯಾಕ್ಸು ಅವ್ರ ಕೆಲಸ ಮಾಡಿಸ್ಲಿ ಅನ್ನೋದಿದೆ ಹೊರತು ನಮ್ಮ ಸ್ವಂತ ಹಣ ಮತ್ತೆ ಖರ್ಚು ಮಾಡಿ ಕ್ಲೀನ್ ಮಾಡಿಸ್ಕೋಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಒಂದಿನಕ್ಕೆ ನಿಲ್ಲೋದಲ್ಲ, ಇದು ನಿರಂತರವಾಗಿ ನಡೆಯೋದು. ಇದೇನಂದರೆ ಸಹಕಾರ ಬಂದು ನಗರಸಭೆಯಿಂದ ಸಹಕಾರ ಇರಬೇಕು, ಹಂಗೆ ನಡೀತಾ ಇದೆ. ಇಷ್ಟು ದಿನ ನಾವು ಏನು ಕೇಳಿರಲಿಲ್ಲ ಅವ್ರನ್ನ, ಯಾಕೆಂದರೆ ಅವ್ರಿಗೂ ತುಂಬ ಸಮಸ್ಯೆಗಳು ತುಂಬ ಇರುತ್ತೆ. ನಾವು ನಮ್ಮ ಸಮಸ್ಯೆ ಏನಿದೆ ಇದನ್ನು ಅದಕ್ಕೆ ಮುಂದೆ ಪ್ರಸ್ತುತ ಪಟ್ಟರೆ ಅವ್ರು ಬಂದು ಅದಕ್ಕೆ ಇನಿಷಿಯೇಟ್ ತೊಗೊಂಡು ಮಾಡೋಕ್ಕಾಗೋದು. ಈಗ ನಾವು ಅದನ್ನು ನಮ್ಮ ಸಮಸ್ಯೆ ಹಿಂಗಿದೆ, ಈ ಥರ ತೊಂದರೆಗಳು ಅಂದರೆ ಪಾರ್ಕ್ಗಳ ಈ ಥರ ಕಸ ಎಲ್ಲ ಜಾಸ್ತಿ ಆಗಿದೆ, ಅದನ್ನು ನಿರ್ವಹಣೆ ಮಾಡಿ ಅಂತ ಹೇಳಿದ್ವಿ. ಹಂಗಾಗಿ ಈಗ ಅವರು ಇನಿಷಿಯೇಟಿವ್ ತೊಗೊಂಡು ಬಂದಿದ್ದಾರೆ.